ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ಬಂದಿರುವಾಗ ನಿಜವಾಗಿ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ಪ್ರಿಯ ದೇವ ಜನರೇ, ಆತನ ವಾಕ್ಯವನ್ನು ಕೇಳುವುದರಲ್ಲಿ ನಮಗೊಂದು ಹೊಸ ಬಲ ಅನ್ನುವುದನ್ನು ನಾವು ಹೊಂದಿಕೊಳ್ಳುವಂಥವರಾಗ್ತೀವಿ. ಇವತ್ತು ನಿಮ್ಮಲ್ಲಿ ನೀವು ಅನೇಕರು ಇವತ್ತು ನಿಮ್ಮ ಜೀವಿತಗಳಲ್ಲಿ, ಅಯ್ಯೋ ನನ್ನ ಕೈಲಿ ಕಾರ್ಯವನ್ನು ಮಾಡಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬಹಳ ಸೋಲನ್ನು ನೋಡ್ತಾ ಇದ್ದೀನಿ, ಬಹಳ ಅವಮಾನಗಳನ್ನು ನೋಡ್ತಾ ಇದ್ದೀನಿ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಇದರಲ್ಲಿ ಜಯವನ್ನು ಸಾಧಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನನ್ನ ಜೀವಿತ ಯಾಕೆ ಈ ವಿಧದಲ್ಲಿ ಇದೆ ಅಂತ ನೀವೇನಾದರೂ ದುಃಖ ಪಡುತ್ತಿರುವುದಾದರೆ ಅಥವಾ ನೀವು ಕುಂದಿ ಹೋಗಿರುವುದಾದರೆ ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸ್ತಾ ಇದೆ. ಫಿಲಿಪ್ಪಿ 4:13 ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರಿಯ ದೈವ ಜನರಲ್ಲಿ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಮಾಡಬೇಕಾದಂಥ ಒಂದು ಚಿಕ್ಕ ಕೆಲಸ ಏನಂದರೆ, ನೀವು ದೇವರಲ್ಲಿ ಇರಬೇಕು. ಯಾವಾಗಲೂ ಆತನಲ್ಲಿ ನೀವು ವಾಸಿಸುವುದಾದರೆ, ಆತನೊಟ್ಟಿಗೆ ಜೀವಿಸುವುದಾದರೆ, ನಿಮ್ಮ ಎಲ್ಲ ಕೆಲಸಗಳಲ್ಲೂ ನೀವು ಎಲ್ಲವನ್ನು ಮಾಡಿ ಮುಗಿಸೋದಕ್ಕೆ ಶಕ್ತರಾಗ್ತೀರಾ. ಯಾಕೆಂದರೆ ವಾಕ್ಯ ನಮ್ಮನ್ನು ಸ್ಪಷ್ಟಪಡಿಸ್ತಾ ಇದೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು, ಅಂದರೆ ನಾನು ಯೇಸು ಸ್ವಾಮಿಯಲ್ಲಿದ್ದುಕೊಂಡು, ಆತನ ಪ್ರಸನ್ನತೆಯಲ್ಲಿ ಇದ್ದುಕೊಂಡು, ಆತನೊಟ್ಟಿಗೆ ನಾನು ಇದ್ದುಕೊಂಡು ಇವತ್ತು ನಾನು ಎಲ್ಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದೇನೆ. ನಿಮ್ಮ ಜೀವಿತದಲ್ಲಿ ನಿಜವಾಗಲೂ ಕೂಡ ನಿಮ್ಮ ಕೈಯಲ್ಲಿ ಅಸಾಧ್ಯ ಅನ್ನುವ ಮಾತು ಯಾವುದೂ ಇರುವುದಿಲ್ಲ. ಯಾಕೆಂದರೆ ನೀವು ದೇವರಲ್ಲಿ ಇದ್ದೀರಾ. ಈ ಮುಂಚಾನೆ ವೇಳೆಯಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಸಹೋದರ ನಿನ್ನ ಜೀವಿತದಲ್ಲಿ ಅಯ್ಯೋ ಏನಿಷ್ಟೊಂದು ಸೋಲು, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಾನು ಸೋಲನ್ನೇ ನೋಡ್ತಾ ಇದ್ದೀನಲ್ವಾ ಅಂತ ನೀವು ಆಲೋಚಿಸುತ್ತಿರುವುದಾದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ ಇವತ್ತು ನೀನು ನನ್ನಲ್ಲಿ ಇರುವಂಥವನಾಗೋ, ನನ್ನಲ್ಲಿದ್ದುಕೊಂಡು ನೀನು ಎಲ್ಲ ಕೆಲಸಗಳನ್ನು ಮಾಡೋ, ನನ್ನಲ್ಲಿದ್ದುಕೊಂಡು ನೀನು ಎಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕೋ, ನನ್ನಲ್ಲಿದ್ದುಕೊಂಡು ನೀನು ನಡೆಯುವಂಥವನಾಗೋ, ಆಗ ನೀನು ನಿನ್ನ ಮಾರ್ಗದಲ್ಲಿ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿರ್ತೀರಾ ಅಂತ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಹೀಗಿರುವಾಗ ಪ್ರಿಯ ದೈವ ಜನರೇ, ಇವತ್ತು ದೇವರಲ್ಲಿ ಇದ್ದುಕೊಂಡು ನೀವು ಎಲ್ಲವನ್ನು ಮಾಡೋದಕ್ಕೆ ಶಕ್ತರು, ನೀವು ಬಲಹೀನರಲ್ಲ. ಆತನಲ್ಲಿ ಇರುವಾಗ ನೀವು ಬಲಶಾಲಿಗಳಾಗಿದ್ದೀರಾ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ, ಇಂದಿನಿಂದ ನೀವು ದೇವರಲ್ಲಿ ಇದ್ದುಕೊಂಡವರಾಗಿ ಎಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ನೀವು ಶಕ್ತರಾಗ್ತೀರಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ದೇವನೇ ಯೇಸಯ್ಯ, ಹೌದು ಅಪ್ಪ, ನನ್ನನ್ನು ಬಲಪಡಿಸುವಾತನಲ್ಲಿ, ಅಂದರೆ ಇವತ್ತು ನಿನ್ನಲ್ಲಿ ನಾವು ಇದ್ದುಕೊಂಡು ನೀನು ನಮ್ಮನ್ನು ಬಲಪಡಿಸುವ ದೇವರು. ನಾವು ಕುಂದಿ ಹೋದಾಗ, ಬಲಹೀನತೆಯಲ್ಲಿ ಇದ್ದಾಗ, ನಿಮ್ಮಲ್ಲಿ ಇದ್ದುಕೊಳ್ಳುವಾಗ ಕರ್ತನೆಪ್ಪ, ನೀನು ನಮ್ಮನ್ನು ಬಲಪಡಿಸುವ ದೇವರು. ನಿನ್ನಲ್ಲಿದ್ದುಕೊಂಡು ನಾವು ಎಲ್ಲವನ್ನು ಮಾಡೋದಕ್ಕೆ ಶಕ್ತರಾಗಿದ್ದೇವೆ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಪ್ರಿಯ ಯವನಸ್ಥ ಯವನ ಸ್ತ್ರೀಯರು, ಅಪ್ಪ ಅವರು ಎಲ್ಲಿ ಕುಂದಿ ಹೋಗ್ತಾ ಇದ್ರು, ಎಲ್ಲಿ ಬಲಹೀನರಾಗ್ತಾ ಇದ್ದಾರೋ ಆ ಸ್ಥಳದಲ್ಲಿ, ಆ ಮಂಡಳದಲ್ಲಿ ನೀನು ಅವ್ರನ್ನ ಬಲಪಡಿಸಿ ಎಲ್ಲವನ್ನು ಮಾಡೋದಕ್ಕೆ ಶಕ್ತರಾಗಿ ಮಾಡ್ರಿ. ನಿನ್ನ ಕೃಪೆ ತೋರಿಸು, ನಡೆಸಿರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮನ್ನ ಸಂಪರ್ಕಿಸಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. God bless you.